ಪ್ರಾಸಿಕ್ಯೂಷನ್ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ವಿಚಾರಣೆ ಪ್ರಾರಂಭ ಆಗಿದೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿಯ ವಿಚಾರಣೆಯ ಭವಿಷ್ಯ ಇವತ್ತು ನಿರ್ಧಾರ ಆಗಲಾಗತ್ತೆ. ದೂರುದಾರ ಸ್ನೇಹಮಹಿ ಕೃಷ್ಣ ಪರ ವಕೀಲ ರಾಘವನ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇವತ್ತು ಏನಾಗುತ್ತೆ ಅನ್ನುವಂತ ಕುತೂಹಲ ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಇವತ್ತಿನ ಬೆಳವಣಿಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾಕಂದ್ರೆ ವಾದ ಪ್ರತಿವಾದವನ್ನ ಆಲಿಸಿ ಇವತ್ತೇ ತೀರ್ಪನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಜಡ್ಜ್ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕನ್ನಡದಲ್ಲಿ ಯಾವ್ದಾದ್ರು ಮಾಹಿತಿ ಇದೆಯಾ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ವಾದ ಪ್ರತಿವಾದವನ್ನ ಗಮನಿಸ್ತಾ ಇದ್ದೀವಿ. ಪೂರ್ವಾನುಮತಿ ಇಲ್ಲದೆ ತನಿಖೆ ನಡೆಸದಂತೆ 17A ಹೇಳುತ್ತೆ. ಹಾಗಂತ ಪೊಲೀಸರು ಬಿಟ್ಟು ಯಾರೂ ಪೂರ್ವಾನುಮತಿ ಕೇಳಬಾರ್ದ ಅಂತ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಕನ್ನಡದಲ್ಲಿ ಯಾವುದಾದ್ರು ಮಾಹಿತಿ ಇದೆಯಾ ಅಂತ ಕೂಡ ಇದೇ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆಯನ್ನು ಮಾಡಿರೋದು. ಇವತ್ತಿನ ವಾದ ಪ್ರತಿವಾದ ಈ ಸಂದರ್ಭದಲ್ಲಿ ಏನೇನು ಪ್ರಶ್ನೆಗಳು, ಏನೇನು ವಾದ ಪ್ರತಿವಾದಗಳು ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. 2004 2005 ಈ ಸಂದರ್ಭದಲ್ಲಿ ನಡೆದಂಥ ವಿಚಾರ. ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಯಾವ ಅಧಿಕಾರವನ್ನು ಅನುಭವಿಸ್ತಾ ಇದ್ದರು, ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಸರ್ಕಾರದ ಇಲ್ಲಿವರೆಗಿನ ನಡೆಗಳಿಗೇನು, ರಾಜ್ಯಪಾಲರ ನಡೆಗೇನು, ಇದೆಲ್ಲದರ ಬಗ್ಗೆಯೂ ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಲಾಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಸಮರ್ಥನಾ ವಾದವನ್ನು ಕೂಡ ಮಂಡಿಸಲಾಗತ್ತೆ. ಈ ಸಮರ್ಥನಾ ವಾದದಲ್ಲಿ ಏನು ಹೇಳ್ತಾರೆ, ಯಾವ ರೀತಿಯಾದಂಥ ತೀರ್ಪು ಪ್ರಕಟ ಆಗುತ್ತೆ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, CM ಮೇಲೆ ಬಂದಿರುವಂಥ ಒಂದು ಗಂಭೀರವಾದಂಥ ಆರೋಪ, ಆ ಹಿನ್ನೆಲೆಯಲ್ಲಿ ಒಂದು ಕಾನೂನು ಸಮರವನ್ನು ಮುಂದುವರಿಸಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಬೇಕು ಅಂತ, ಇನ್ನೊಂದು ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ಗೆ ನೀಡಬಾರ್ದು ಅಂತ. ಈ ವಾದ ಪ್ರತಿವಾದಗಳ ಮಧ್ಯ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಅರ್ಜಿ ವಿಚಾರಣೆಯ ಪ್ರಾರಂಭ ಕೂಡ ಆಗಿರುವಂಥದ್ದು. ಸೊ ಇವತ್ತಿನ ಬೆಳವಣಿಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಎಲ್ಲರ ಚಿತ್ತ ಕೋರ್ಟ್ನತ್ತ ಇದೆ, ಏನಾಗಬಹುದು, ಏನು ಹೇಳಬಹುದು ಅಂತ. ಈಗ CM ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೂಡ ವಿಚಾರದಲ್ಲಿ ಯಾವ ಪಾತ್ರ ಇದೆ, ಏನು ಪಾತ್ರ ಇದೆ, ಇವ್ರ ಪಾತ್ರ ಏನು ಅನ್ನೋದ್ರ ಬಗ್ಗೆ ವಾದ ಪ್ರತಿವಾದಗಳು ನಡೀತಾ ಇದೆ. ರಾಜ್ಯಪಾಲರ ಮೇಲೂ ಕೂಡ ಒಂದಷ್ಟು ಆರೋಪಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸೊ ಏನು ಆರೋಪಗಳು, ಯಾವ ರೀತಿಯಾಗಿ ತರಾತುರಿಯಲ್ಲಿ ಕೇಸನ್ನು ಆಯ್ಕೆ ಮಾಡಿಕೊಂಡ್ರು, ಏನೇನು ಮಾಡಿದ್ರು, ಅವ್ರಿಗೆ ಎಡವಿದ್ದೆಲ್ಲಿ, ಏನು ಎತ್ತ ಅನ್ನೋದನ್ನು CM ಪರ ವಕೀಲರು ಹೇಳ್ತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ ರಾಜ್ಯಪಾಲರ ಪರವಾಗಿ ವಾದವನ್ನು ಮಂಡಿಸ್ತಾ ಇರುವಂಥ ಮೆಹ್ತಾ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರ್ಕಾರವು ಕೂಡ ಎಡವಿದೆ, ಸರ್ಕಾರದ ಕೆಲವೊಂದಷ್ಟು ನಿರ್ಧಾರಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈ ಥರದ್ದೆಲ್ಲ ವಿಚಾರವನ್ನು ಕೋರ್ಟ್ನ ಮುಂದೆ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜಡ್ಜ್ ಕೂಡ ತಮ್ಮ ಅನಿಸಿಕೆಗಳನ್ನು, ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೇರವಾಗಿ ಮಾಡ್ತಾ ಇದ್ದಾರೆ. ಕೆಲವರು ದೂರುದಾರರ ಪರವಾದಂಥ ವಕೀಲರು ಕೂಡ ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಕೀಲ ರಾಘವನ್ನ ಜಡ್ಜ್ ಇರುವಂಥದ್ದು ಈ ಪ್ರಕರಣದಲ್ಲಿ. ಅಡಿಪಾಯವೇ ಅಗತ್ಯವಿಲ್ಲದಿದ್ದರೆ ಈ ಸೆಕ್ಷನ್ ಅಗತ್ಯ ಏನು? ಈಗಾಗಲೇ ಪ್ರತಿವಾದಿಗಳು ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಹೇಳಲಾಗ್ತಾ ಇದೆ. ನಿಮ್ಮ ಬಳಿ ಅದಕ್ಕೂ ಮೀರಿ ಬೇರೆ ಏನಾದರೂ ಸಾಕ್ಷಿ ಇದೆಯಾ ಅಂತ ಜಡ್ಜ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ವಕೀಲ ರಾಘವನ್ ಅವರು ಜಡ್ಜ್ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಅಡಿಪಾಯವೇ ಅಗತ್ಯವಿಲ್ಲದಿದ್ದರೆ ಈ ಸೆಕ್ಷನ್ ಯಾಕೆ ಬೇಕು ಅಂತ ಜಡ್ಜ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಈಗಾಗಲೇ ಪ್ರತಿವಾದಿಗಳು ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ, ಪ್ರತಿವಾದಿಗಳು ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬಿಟ್ಟು ನಿಮ್ಮ ಬಳಿ ಬೇರೆ ಏನಾದರೂ ಸಾಕ್ಷಿ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಜಡ್ಜ್ ಮಾಡಿದ್ದಾರೆ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವಾದ ಪ್ರತಿವಾದಗಳು ಪ್ರಾರಂಭವಾಗಿದೆ. ಈ ಸಂದರ್ಭದಲ್ಲಿ ವಕೀಲರು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಹೇಳ್ತಾ ಇದ್ದಾರೆ, ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದು ಲೀಗಲ್ ಆಗಿನಾ ಇಲ್ಲೀಗಲ್ ಆಗಿನಾ ಅಂತ ಕೂಡ ಜಡ್ಜ್ ಕ್ರಾಸ್ ಕ್ವಶನ್ಸ್ ಅನ್ನು ಮಾಡ್ತಾ ಇದ್ದಾರೆ. ರಾಘವನ್ ಅವರು ಈ ಪ್ರಶ್ನೆಯನ್ನ ಮಾಡಿದ್ದಾರೆ.
ಜಡ್ಜ್ ರಾಘವನ್ ಅವರು ಈ ಪ್ರಶ್ನೆಯನ್ನ ಮಾಡಿರೋದು. ಜನರಿಗೆ ಆಡಳಿತದ ಮೇಲೆ ನಂಬಿಕೆ ಹೋಗಿದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಆಡಳಿತದ ಮೇಲೆ ನಂಬಿಕೆ ಹೋಗುವಂಥದ್ದು ಏನಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ನಾಮಕಾವಸ್ಥೆಗೆ ಒಂದು ತನಿಖೆ ಆಯೋಗ ರಚನೆಯನ್ನ ಮಾಡಲಾಗಿದೆ, ಆದರೆ ಆ ತನಿಖಾ ಆಯೋಗಕ್ಕೆ ಹಲ್ಲೆ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ರಚನೆಯಾಗಿರುವ ತನಿಖಾ ಆಯೋಗದ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿರುವಂಥದ್ದು, ಜನರಿಗೆ ಆಡಳಿತದ ಮೇಲೆಗೆ ನಂಬಿಕೆ ಇಲ್ಲದಂತ ಆಗ್ಬಿಟ್ಟಿದೆ ಅನ್ನುವಂಥ ಕಳವಳಿಯ ವಿಚಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ತನಿಖೆ ಮುಗಿದ ನಂತರ ಈ ಕೇಸ್ನಲ್ಲಿ ಕ್ಲೀನ್ ಚಿಟ್ ಕೊಡಲಾಗತ್ತೆ, ಹಾಗಿದ ಮೇಲೆ ಈಗಲೇ ಯಾಕೆ ಪ್ರಾಸಿಕ್ಯೂಷನ್ಗೆ ತಡೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಕೋರ್ಟ್ ದಯವಿಟ್ಟು ಪ್ರತಿವಾದಿಗಳ ಪರ ಇರಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜನರಿಗೆ ಈ ಆಡಳಿತದ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿರುವಂಥದ್ದು, ಮತ್ತು ಈ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸುತ್ತಲ್ಲ, ತನಿಖೆ ಆಯೋಗಗಳು ತನಿಖಾ ಸಂಸ್ಥೆಗಳು ಅಂತ, ಅವೆಲ್ಲ ಏನು ಮಾಡ್ತಾ ಇದೆ, ಅವುಗಳು ಯಾವ ಥರದ ನಿರ್ಧಾರವನ್ನು ಕೈಗೊಳ್ತಾ ಇದೆ, ಸೊ ಅದು ಯಾವ ಥರದ ಪರಿಣಾಮ ಬೀರ್ತಾ ಇದೆ, ರಚನೆ ಆಗಿರುವಂಥ ತನಿಖಾ ಆಯೋಗದ ಬಗ್ಗೆ ಅಸಮಾಧಾನ ಏನಾದರೂ ಇದೆಯಾ, ತನಿಖಾ ಆಯೋಗಕ್ಕೆ ಹಲ್ಲು ನಾವು ಕೊಡ್ತೇವೆ, ಈ ಥರದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ತನಿಖೆ ಮುಗಿದ ನಂತರ ಈ ಕೇಸ್ನಲ್ಲಿ ಕ್ಲೀನ್ ಚಿಟ್ಟನ್ನು ಕೊಡಲಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ. ಕೋರ್ಟ್ನಲ್ಲಿ ವಾದ ಈ ಪ್ರತಿವಾದ ಇವೆಲ್ಲವನ್ನು ಕೂಡ ಆಲಿಸಿದ ನಂತರ ಇವತ್ತು ತೀರ್ಪು ಪ್ರಕಟ ಆಗುವಂಥ ಸಾಧ್ಯತೆ ಇದೆ. ಇದು ನೋಡಿ, ಜಮೀನು ನೋಟಿಫಿಕೇಷನನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ವಾದ ಪ್ರತಿವಾದಗಳು ನಡೀತಾ ಇರುವಂಥದ್ದು. ಮೂಡ ಹೊರಡಿಸಿದ ನೋಟಿಫಿಕೇಷನ್ನಲ್ಲಿ ದೇವರಾಜ್ ನೋಟಿಫಿಕೇಷನ್ಗೆ ಮನವಿಯನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮೈಲಾರಯ್ಯ ಮಾಲೀಕರಾಗಿದ್ದರು, ದೇವರಾಜು ಅರ್ಜಿಯನ್ನು ಸಲ್ಲಿಸಿದ್ಯಾಕೆ ಅನ್ನುವಂಥ ಪ್ರಶ್ನೆ. 1994 ನಿಯಮದಡಿ 2 ಸೈಟ್ಗಳಷ್ಟೇ ಪರಿಹಾರವನ್ನು ಕೇಳಬಹುದು ಅನ್ನೋದನ್ನು ಹೇಳ್ತಿದ್ದಾರೆ. 3 ಎಕರೆಗಿಂತ ಜಾಸ್ತಿ ಇದ್ದರೆ 4,800 ಅಡಿಯನ್ನು ಕೇಳಬಹುದು. ಮೂಡ ಹೊರಡಿಸಿದಂಥ ನೋಟಿಫಿಕೇಷನ್ನಲ್ಲಿ ಬೇರೆ ಹೆಸರುಗಳಿದೆ. ದೇವರಾಜ್ ನೋಟಿಫಿಕೇಷನ್ಗೆ ಮನವಿಯನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ಗಳು ಕೂಡ ಕೆಲವೊಂದಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೊಂದು ಜಮೀನು ಡಿ ನೋಟಿಫಿಕೇಶನ್ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನು 2-2 ಸಲ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಕ್ಕೆ ದಾಖಲೆ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಎನ್ನೆ ಮಾಡೋಕೆ ಅರ್ಜಿಯನ್ನ ಸಲ್ಲಿಸ್ತಾರೆ, ಕೆಲವೊಂದು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ನೋಡಿ, ಇದು ವಕೀಲ ರಾಘವನ್ ಮತ್ತು ಜಡ್ಜ್ ನಡುವೆ ನಡೀತಾ ಇರುವಂಥ ವಾದಗಳು. ಜಡ್ಜ್ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ವಕೀಲರು ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ಜಡ್ಜ್ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ. ಏನು ಏನು ಎತ್ತ ಇದು, ಯಾವ ಥರದ ನಿರ್ಧಾರಗಳಿದು, ಈ ಥರದ್ದು ವಾದ ಮತ್ತು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಮೂಡ ಹೊರಡಿಸಿದ ನೋಟಿಫಿಕೇಶನ್ನಲ್ಲಿ ನಿಂಗ ಅವರ ಹೆಸರಿದೆ ಅಂತ ವಕೀಲರು ಹೇಳ್ತಾರೆ. ದೇವರಾಜ್ ನೋಟಿಫಿಕೇಶನ್ಗೆ ಮನವಿಯನ್ನ ಮಾಡಿದ್ದಾರೆ. ಮೈಲಾರಯ್ಯ ಮಾಲೀಕರಾಗಿದ್ರು, ದೇವರಾಜು ಅರ್ಜಿಯನ್ನು ಸಲ್ಲಿಸಿದ್ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಮಾಡಲಾಗಿದೆ. 1994 ನಿಯಮದಡಿ 2 ಸೈಟ್ಗಳಷ್ಟೇ ಪರಿಹಾರವನ್ನು ಕೇಳಬಹುದು. 3 ಎಕರೆಗಿಂತ ಜಾಸ್ತಿ ಇದ್ರೆ 4,800 ಅಡಿಯನ್ನು ಕೇಳಬಹುದು. ಈ ವಿಚಾರವನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಇವತ್ತಿನ ಕೋರ್ಟ್ನ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ. 2 ಬಾರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗಿದೆ. ಮೈಲಾರಯ್ಯಂಗೆ ಇಡೀ ಕುಟುಂಬ ರಿಲೀಸ್ DD ಮಾಡಲಾಗುತ್ತೆ.
ಹಾಗಿದ ಮೇಲೆ ದೇವರಾಜಿಗೆ ಭೂ ಮಾಲೀಕತ್ವವೇ ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ದೇವರಾಜು ಡಿನೋಟಿಫಿಕೇಶನ್ಗೆ ಮನವಿಯನ್ನ ಮಾಡಿದ್ದಾರೆ. ಮೈಲಾರಯ್ಯ ಮಾಲೀಕರಾಗಿದ್ರು, ದೇವರಾಜು ಅರ್ಜಿಯನ್ನ ಸಲ್ಲಿಸಿರುವುದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ. 1994 ನಿಯಮದಡಿ 2 ಸೈಟ್ಗಳಷ್ಟೇ ಪರಿಹಾರವನ್ನು ಕೇಳಬಹುದು ಅಂತ ಕೂಡ ಹೇಳಿದ್ದಾರೆ. 3 ಎಕರೆಗಿಂತ ಜಾಸ್ತಿ ಇದ್ರೆ 400-800 ಅಡಿ ಪರಿಹಾರವನ್ನು ಕೇಳಬಹುದು ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಸರ್ಕಾರವೇ ಇದು ತನಿಖೆಗೆ ಯೋಗ್ಯವಾದ ಪ್ರಕರಣ ಅಂತ ಹೇಳಿಬಿಟ್ಟಿದೆ, ಸರ್ಕಾರನೇ ಹೇಳಿದೆ. ಸತ್ಯ ಅನಾವರಣಗೊಳ್ಳೋಕೆ ಕೋರ್ಟ್ ಅವಕಾಶ ಕೊಡಬೇಕಾಗಿದೆ ಅಂತ ವಕೀಲ ರಾಘವನ್ ಅವರು ಹೇಳ್ತಾರೆ. ವಕೀಲ ರಾಘವನ್ ಅವರು ಜಡ್ಜ್ ಮುಂದೆ ಇದನ್ನ ಹೇಳ್ತಾರೆ, ಸರ್ಕಾರನೇ ಇದನ್ನು ಒಪ್ಕೊಂಡಿದೆ, ಹಾಗಾಗಿ ಇದನ್ನ ತನಿಖೆಗೆ ವಹಿಸ್ಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸ್ತಾರೆ. ನಿಂಗನಿಗೆ 3 ಮಕ್ಕಳು, ದೇವರಾಜು, ಮೈಲಾರಯ್ಯ, ಮಲ್ಲಯ್ಯ. ಮೈಲಾರಯ್ಯಂಗೆ ಇಡೀ ಕುಟುಂಬ ರಿಲೀಸ್ ಡೀಡ್ ಮಾಡಿಕೊಡ್ಲಾಗತ್ತೆ. ಹಾಗಿದ್ದ ಮೇಲೆ ದೇವರಾಜುಗೆ ಭೂ ಮಾಲೀಕತ್ವವೇ ಬರುವುದಿಲ್ಲ. ದೇವರಾಜು ಡಿನೋಟಿಫಿಕೇಶನ್ಗೆ ಮನವಿಯನ್ನ ಮಾಡಿದ್ದಾರೆ. ಮೈಲಾರಯ್ಯ ಮಾಲೀಕರಾಗಿದ್ರು, ದೇವರಾಜು ಅರ್ಜಿ ಸಲ್ಲಿಸಿದ್ದ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಮೂಡ ನೋಟಿಫಿಕೇಶನ್ ಹೆಸರಿನಲ್ಲಿ ನಿಂಗ ಅವರ ಹೆಸರಿದೆ. 1997 ಅಂತಿಮವಾಗಿ ಮೂಡವನ್ನು ವಶಕ್ಕೆ ಪಡೆಯಲಾಗಿದೆ. ಪರಿಹಾರದ ಹಣ ರೆವಿನ್ಯೂ ಖಜಾನೆಗೆ ಜಮಾ ಆಗಿದೆ. ಜಮೀನು ಡಿನೋಟಿಫಿಕೇಶನ್ ಅನ್ನು ಮಾಡಲಾಗಿದೆ. ಬೇರೆ ಜಮೀನು ಡಿನೋಟಿಫಿಕೇಶನ್ ಆಗಿದೆಯಾ ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಆಗ ವಕೀಲ ರಾಘವನ್ ಅವರು ಉತ್ತರ ಕೊಡ್ತಾ ಇದ್ದಾರೆ. ಮೂಡ ಹೊರಡಿಸಿದ್ದ ನೋಟಿಫಿಕೇಶನ್ನಲ್ಲಿ ನಿಂಗ ಅವರ ಹೆಸರಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಿಂಗನಿಗೆ 3 ಮಕ್ಕಳು, ದೇವರಾಜು, ಮೈಲಾರಯ್ಯ, ಮಲ್ಲಯ್ಯ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಮೈಲಾರಯ್ಯಂಗೆ ಇಡೀ ಕುಟುಂಬ ರಿಲೀಸ್ ಡೀಡನ್ನು ಮಾಡಲಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಲಾಗಿದೆ. ಹಾಗಿದ ಮೇಲೆ ದೇವರಾಜುಗೆ ಭೂ ಮಾಲೀಕತ್ವ ಬರುವುದಿಲ್ಲ ಅನ್ನುವುದನ್ನು ಕೂಡ ಹೇಳ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಭೂಮಿ ಕಳೆದುಕೊಂಡವರು 4,800 ಚದರ ಅಡಿ ಸೈಟ್ ಪಡೆಯೋಕೆ ಅರ್ಹರು ಅನ್ನುವಂಥ ವಿಚಾರವನ್ನು ಹೇಳಲಾಗಿದೆ. ಮೂಡ ನೋಟಿಫಿಕೇಶನ್ನಲ್ಲಿ ನಿಂಗ ಹೆಸರಿದೆ. 1997 ಅಂತಿಮವಾಗಿ ಮೂಡ ವಶಕ್ಕೆ ಪಡೆದಿದೆ. ಪರಿಹಾರದ ಹಣ ರೆವಿನ್ಯೂ ಖಜಾನೆಗೆ ಜಮಾ ಆಗಿದೆ. ಜಮೀನು ಡಿನೋಟಿಫಿಕೇಶನ್ ಅನ್ನ ಮಾಡಲಾಗಿದೆ. ಬೇರೆ ಜಮೀನು ಡಿನೋಟಿಫಿಕೇಶನ್ ಆಗಿದೆಯಾ ಅಂತ ಈ ಸಂದರ್ಭದಲ್ಲಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಏನೇನು ಇಲ್ಲಿವರೆಗೂ ಬೆಳವಣಿಗೆ ಆಗಿದೆ, ಏನೇನು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ, ಈ ಕೇಸ್ನಲ್ಲಿ ತೀವ್ರ ಸಂಶಯ ಹುಟ್ಟಾಗ್ತಾ ಇದೆ. ಕೆಲವೊಂದಷ್ಟು ವಿಚಾರಗಳು, ಒಂದು ತನಿಖೆ ಆಗುವುದಾದ್ರೆ ಆಗ್ಲಿ ಬಿಡಿ ಅಂತ ಕೂಡ ಇದೆ ಸಂದರ್ಭದಲ್ಲಿ ವಕೀಲರು ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರವೇ ತನಿಖೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿರೋದ್ರಿಂದ ತನಿಖೆ ಆದರೆ ಆಗಲಿ, ಸಿಂಪಲ್ ತನಿಖೆ ಆಗಬೇಕಾಗಿದೆ ಆಗಲಿ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ವಕೀಲರು ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ. ಒಂದು ತನಿಖೆ ಏನಾದರೂ ಆದರೆ ಆಗಲಿ, ಎಲ್ಲ ವಿಚಾರಗಳು ಬರುತ್ತೆ, ಗೊತ್ತಾಗಲಿ, ಈ ಪ್ರಕರಣದಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕಲ್ವಾ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಸರ್ಕಾರವೇ ಇದು ತನಿಖೆಗೆ ಯೋಗ್ಯವಾದ ಪ್ರಕರಣ ಅಂತ ಹೇಳಿಬಿಟ್ಟಿದೆ. ಸತ್ಯ ಅನಾವರಣಗೊಳ್ಳೋಕೆ ಕೋರ್ಟ್ ಅವಕಾಶವನ್ನು ಕೊಡಬೇಕಾಗಿದೆ. ಒಂದು ತನಿಖೆ ಆದರೆ ಆಗಲಿ ಬಿಡಿ ಅಂತ ರಾಘವನ್ ಅವರು ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಏನಿದೆ ಎಂಬುದೇ ಅರ್ಥ ಆಗ್ತಾ ಇಲ್ಲ, ಹಾಗಾಗಿ ತನಿಖೆ ಆಗೋದು ಅಗತ್ಯವಾಗಿದೆ. ಒಂದು ಸಿಂಪಲ್ ತನಿಖೆ ಆಗಬೇಕು ಆಗಲಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಂಗ ಇಷ್ಟೊಂದು ಸಮಯವನ್ನು ತೆಗೆದುಕೊಳ್ತಾ ಇದೆ, ಈ ಪ್ರಕರಣದಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಜಡ್ಜ್ ಕೂಡ ಕೆಲವು ಪ್ರಶ್ನೆಗಳನ್ನು ಮಾಡಿದ್ರು. ತನಿಖಾ ಸಂಸ್ಥೆಗಳಂತೆ ಯಾಕೆ ಮಾಡಬೇಕು ಸುಮ್ಮನೆ, ಆಮೇಲೆ ಕ್ಲೀನ್ ಚಿಟ್ ಕೊಡೋದಾದರೆ ಅದರ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆಗಳನ್ನು ಮಾಡಲಾಗಿತ್ತು. ಮೂಡ ಹೊರಡಿಸಿದ ನೋಟಿಫಿಕೇಶನ್ನಲ್ಲಿ ನಿಂಗ ಅವರ ಹೆಸರಿದೆ, ನಿಂಗನಿಗೆ 3 ಮಕ್ಕಳು, ದೇವರಾಜು, ಮೈಲಾರಯ್ಯ, ಮಲ್ಲಯ್ಯ ಅನ್ನುವಂಥ 3 ಮಕ್ಕಳಿದ್ದಾರೆ. ಮೈಲಾರಯ್ಯಂಗೆ ಇಡೀ ಕುಟುಂಬ ರಿಲೀಸ್ ಡೀಡನ್ನು ಕೂಡ ಮಾಡಿಕೊಡ್ಲಾಗತ್ತೆ. ಹಾಗಿದ ಮೇಲೆ ದೇವರಾಜಿಗೆ ಭೂ ಮಾಲೀಕತ್ವವೇ ಬರೋದಿಲ್ಲ. ಒಂದಷ್ಟು ಅನುಮಾನ ಇದೆ ಈ ಪ್ರಕರಣದಲ್ಲಿ, ಒಂದಷ್ಟು ಕುತೂಹಲ ಇದೆ. ಸೊ ಅದೆಲ್ಲವನ್ನು ಬಗೆಹರಿಸಬೇಕು ಅಂತಂದರೆ ಒಂದು ತನಿಖೆ ಆಗಲಿ ಬಿಡಿ ಅಂತ ಕೂಡ ಹೇಳಲಾಗಿದೆ. ನೋಡಿ, ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳನ್ನು ನಡೆಸಲಾಗ್ತಾ ಇದೆ. ಕೆಲವು ಕಡೆಯಲ್ಲಿ ಪರಿಹಾರ ಕೊಡಲಾಗಿದೆ ಅನ್ನುವಂಥ ವಿಚಾರ
ಎಷ್ಟು ಪರಿಹಾರ ಪಡ್ಕೊಂಡಿದ್ದಾರೆ, ಎಷ್ಟು ಪರಿಹಾರವನ್ನು ನೀಡಲಾಗಿದೆ, ಇದನ್ನು ಕೂಡ ಪ್ರಶ್ನೆ ಮಾಡಲಾಗ್ತಾ ಇದೆ. ಸೊ ಈ ವಿಚಾರ ತನಿಖೆ ಆಗಬೇಕು ಅನ್ನೋದು ಇಲ್ಲಿ ಪ್ರಸ್ತಾಪಿಸಲಾಗ್ತಾ ಇದೆ. ಒಂದು ತನಿಖೆ ಆಗಿಬಿಟ್ರೆ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತಲ್ವಾ. ಸೊ ತನಿಖೆ ಆಗೋದಾದರೆ ಆಗಲಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಲಾಗ್ತಾ ಇದೆ. ಸೊ ಈ ವಾದ ಪ್ರತಿವಾದವನ್ನು ಆಲಿಸಿ ಇವತ್ತು ಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದು ಈಗ ಕುತೂಹಲ ಇರುವಂಥದ್ದು. ತೀರ್ಪು ಏನಾದರೂ ಇವತ್ತೇ ಪ್ರಕಟ ಆಗತ್ತಾ ಅನ್ನೋದು ಪ್ರಶ್ನೆ. ಮತ್ತು ಒಂದು ಕೇಸ್ ಅಂತ ಅಂದಾಗ ಸಹಜವಾಗೇ ಒಂದು ಟೈಮ್ ತಗೊಳುತ್ತಲ್ಲ ಕೋರ್ಟ್ನಲ್ಲಿ, ಆ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಅಂಥದ್ದು ಏನಿದೆ, ಸಮಯಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಅಂಥದ್ದು ಏನಿದೆ ಈ ಪ್ರಕರಣದಲ್ಲಿ? ಕೇವಲ ತನಿಖೆಗೆ ಮನವಿ ಮಾಡಿದ್ದೇವೆ ಅಷ್ಟೇ, ಅದಕ್ಕೆ ಇಷ್ಟು ಸಮಯ ತೆಗೆದುಕೊಂಡ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗ್ತಾ ಇದೆ.